ಉಳ್ಳಾಲ ನಗರಸಭೆಯಿಂದ ನಿರ್ಗಮಿಸ್ತಾ ಇದ್ದೀರಿ ಅನ್ನೋ ಮಾತು ಬಂತು ಸರ್. ಸರ್ಕಾರದ ಆದೇಶದಂತೆ ಸರ್ಕಾರ ಆದೇಶವನ್ನು ಪಾಲನೆ ಮಾಡಿ ಮುಂದಿನ ಸ್ಥಳ ನಿಯುಕ್ತಿಗಾಗಿ ಬೆಂಗಳೂರು ಹೋಗಿ ಧ್ಯಾನ ಆಗ್ತೀನಿ. ಈಗಾಗಲೇ ಒಮ್ಮೆ ಟ್ರಾನ್ಸ್ಫರ್ ಆರ್ಡರ್ ಇತ್ತ ಸರ್? ಇಲ್ಲ ಇಲ್ಲ, ಇದು ಟ್ರೈ ಮಾಡಿದ್ದೆ ಕಳೆದ ಒಂದು ವರ್ಷದಿಂದ, ಅದು ಆಗ ಅನೇಕ ತಾಂತ್ರಿಕ ಕಾರಣಗಳಿಂದ ಅದಾಗಲಿಲ್ಲ. ಈಗ ಆಗಿದೆ, ಮತ್ತು ನಮಗೆ ಪೋಸ್ಟಿಂಗ್ ಕೊಡಲಿಲ್ಲ. ಸರ್ಕಾರದಲ್ಲಿ ವರದಿ ಮಾಡಿಕೊಂಡು ನಂತರ ಎಲ್ಲಿಗೆ ಖಾಲಿದೆ ಅಲ್ಲ ಪ್ರಯತ್ನ ಮಾಡಿ ಸ್ಥಳ ನಿಯುಕ್ತಿಗೆ ಪ್ರಯತ್ನ ಮಾಡಿದೆ. ಉಳ್ಳಾಲಕ್ಕೆ ಬಂದು ಎಷ್ಟು ವರ್ಷ ಆಯಿತು ಸರ್? 2 ವರ್ಷ 6 ತಿಂಗಳಾಯಿತು, ಮತ್ತು ಇಲ್ಲಿಯ ಸೇವೆ ನನಗೆ ತೃಪ್ತಿಕರ ಸಮಾಧಾನ ತಂದಿದೆ. ಸಂತೋಷವಾಗಿ ನಾನು ತೆರಳುತ್ತಾ ಇದ್ದೇನೆ ಇಲ್ಲಿಂದ. ಬಹುಶಃ ಕೊರೋನಾ ಅವಧಿ ಇಲ್ಲಿಯ ನಿಮ್ಮ ಸರ್ವಿಸಲ್ಲಿ ಹೆಚ್ಚು ಪಾಲು ಅಂತ ಅನ್ನಿಸ್ತದೆ. ಖಂಡಿತ, ಇಲ್ಲಿಯ ಕೊರೋನಾ 19 ಕೋವಿಡ್ ಸಂದರ್ಭದಲ್ಲಿ ಅನೇಕ ಜನರನ್ನು ಮತ್ತು ನಾಗರಿಕರನ್ನು ಸಂರಕ್ಷಣೆ ಮಾಡುವಂಥ ಜವಾಬ್ದಾರಿ ನಮ್ಮನ್ನು ಕೈಯಲ್ಲಿತ್ತು. ಮತ್ತು ಅದಕ್ಕೆ ನಮ್ಮ ಮೇಲಧಿಕಾರಿ, ಜಿಲ್ಲಾಧಿಕಾರಿಯವರು, ನಮ್ಮ ಸಂಬಂಧಪಟ್ಟ ಮೇಲಧಿಕಾರಿಗಳು ನಮಗೆ ಅದನ್ನು ನಿರ್ದೇಶನ ಕೊಟ್ಟರು. ಆ ರೀತಿ ನಾವು 2 ವರ್ಷಗಳ ಕಾಲ ತುಂಬ ಪ್ರಯಾಸ ಪಟ್ಟಿವಿ, ಮತ್ತು ಜನರು ಸಹ ನಮಗೆ ತುಂಬ ಸಹಕಾರ ಕೊಟ್ಟರು. ಅದರಲ್ಲಿ ಅನೇಕ ಜನರು ನಮಗೆ ಬೆನ್ನೆಲುಬಾಗಿ ನಿಂತು ನಮಗೆ ಸಹಕಾರ ಕೊಟ್ಟಿದ್ದಾರೆ. ಮತ್ತು ಬಡವರು ಮತ್ತು ಅಲ್ಲಿ ಇರುವಂಥ ಕಾರ್ಮಿಕರಿಗೆ ನಾವು ಆಹಾರ ಕಿಟ್ಗಳನ್ನು ಕೊಡಲಿಕ್ಕೆ ಸಹ ನಮಗೆ ಸಾಧ್ಯವಾಯಿತು. ಇದರಲ್ಲಿ ನಮ್ಮ ಎಲ್ಲ ಜನಪ್ರತಿನಿಧಿಗಳು, ಅಧಿಕಾರಿಗಳು ಎಲ್ಲ ಸಹಕಾರ ಮಾಡಿದರು. ಆದ್ದರಿಂದ ಆ 2 ವರ್ಷ ನಾವು ಅದನ್ನು ಕಟ್ಟುನಿಟ್ಟಾಗಿ ಕಾನೂನನ್ನು ಜಾರಿಗೆ ತಂದು ಅದನ್ನು ನಿಭಾಯಿಸಿದ್ದೀವಿ. ಈ ಸಂದರ್ಭದಲ್ಲಿ ಎಲ್ಲ ಜನರಿಗೆ ಕೊರೋನಾ ಬಂತು. ಸ್ವಚ್ಛತೆಗೆ ಆದ್ಯತೆ ಕೊಟ್ಟಿದ್ದೀರಿ, ಅದು ಪರಿಪೂರ್ಣ ಆಗಿದೆ ಅಂತ ಅನಿಸಿದೆ ಸರ್? ಖಂಡಿತ, ಈ ಬಂದು ನಾನು 19 ನವೆಂಬರ್ 2 ತಾರೀಕು ಇಲ್ಲಿ ನಾನು ಅಧಿಕಾರ ಪಡೆದುಕೊಂಡೆ. ಅನಂತರ ಸ್ವಚ್ಛತೆಯ ಆಂದೋಲನದಲ್ಲಿ ನನ್ನನ್ನೇ ನಾನು ತೊಡಿಸಿಕೊಂಡು ನಾಗರಿಕರನ್ನು ಪಾಲ್ಗೊಳ್ಳೋಕ್ಕೆ ಅನೇಕ ಪ್ರಯತ್ನಗಳು, ಅದರ ಜೊತೆಗೆ ನಮ್ಮ ಕಿಶೋರ್ ಅವರು ಮತ್ತು ಅತ್ತವರ ವಾಸುದೇವ್ ರಾಯ್ಜು ವಿಜಯರು, ಇಲ್ಲಿಯ ಕಾಲೇಜು NFI ಇರ್ಬೋದು, ಮತ್ತು ಸಹ್ಯಾದ್ರಿ ಕಾಲೇಜ್ ಇರ್ಬೋದು, ಮತ್ತು ನಮ್ಮ ಇತರೆ ಸಂಘ ಸಂಸ್ಥೆಗಳು ನಮಗೆ ಕೈ ಜೋಡಿಸಿ ಈ ಸ್ವಚ್ಛತೆಯಲ್ಲಿ, ಬಳ್ಳಾಲ್ ಕಾಲೇಜಿನವರು, ಅನೇಕ ಸಂಘ ಸಂಸ್ಥೆಗಳು, ಕಾಲೇಜು ವಿದ್ಯಾರ್ಥಿಗಳು ನಮ್ಮ ಕೈ ಜೋಡಿಸಿ ಇವತ್ತು ಅದನ್ನು ಒಳ್ಳೆ ರೀತಿಯಲ್ಲಿ ಸಗ್ರಿಗೇಷನ್ ಮಾಡಿ ಹಸಿ ಕಸ, ಒಣಕಸ ಅದನ್ನು 3 ಕಡೆ ಈಗಾಗಲೇ ನಾವು ಡಿಸೆಂಟ್ರಲೈಸ್ ಮಾಡಿ ಗೊಬ್ಬರವನ್ನು ತಯಾರು ಮಾಡ್ತಾ ಇದ್ವಿ. ಇದು ಪರಿಪೂರ್ಣವಾಗಿ ಸಮಾಧಾನ ತಂದಿದೆ. ಅದರೊಟ್ಟಿಗೆ ನನಗೆ ನಾನು ಒಂದಿಷ್ಟು ಜನರಿಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ, ಇನ್ನು ಕೆಲವು ನಾಗರಿಕರು ಅದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ನಮ್ಮ ನಗರವನ್ನು, ನಮ್ಮ ಉಳ್ಳಾಳವನ್ನು ಸ್ವಚ್ಛತೆಯಲ್ಲಿ ಕಾಪಾಡಬೇಕು, ಮುಂದಿನ ದಿನದಲ್ಲಿ ಇನ್ನು ಹೆಚ್ಚಾಗಿ ಸಹಕಾರ ಕೊಡಬೇಕೆಂಬುದಾಗಿ ನಾನು ನಾಗರಿಕರಲ್ಲಿ ಕೇಳಿಕೊಳ್ಳುತ್ತೇನೆ. ಹಾಂ, ಕಳಿಸಿ. ಹಾಂ, ನಾನು ಕರೆಸ್ತೀನಿ, ಮನೆಗೆ ಫೋನ್ ಮಾಡಿ ಕರೆಸ್ತೇನೆ. ಓಕೆ. ಶಾಸಕರ ಸಹಕಾರ ಹೇಗಿತ್ತು ಸರ್? ಇಲ್ಲ, ಖಂಡಿತ ಅವರು ಒಳ್ಳೆಯ ಸಹಕಾರ ಕೊಟ್ಟಿದ್ದಾರೆ ಈ ಅವಧಿಯಲ್ಲಿ. ಒಳ್ಳೆಯ ಸಹಕಾರ ನಮ್ಮೊಂದಿಗೆ ನಾವು ಕೇಳುವಾಗಲೂ ಸಹ ಅವರು ಒಳ್ಳೆಯ ಸಹಕಾರ ಕೊಟ್ಟಿದ್ದಾರೆ, ಅದು ನಮಗೆ ತುಂಬ ಹೆಲ್ಪ್ ಆಗಿದೆ. ಯಾಕಂದರೆ ಒಬ್ಬ ಒಳ್ಳೆಯ ಶಾಸಕರಾಗಿ ನಮಗೆ ಸಹಕಾರ ಕೊಟ್ಟಿದ್ದಾರೆ, ಅವ್ರದ್ದೇನು ಪ್ರಾಬ್ಲಮ್ ಇಲ್ಲ, ಒಳ್ಳೆಯ ಸಹಕಾರ ಕೊಟ್ಟಿದ್ದಾರೆ. ಸರ್, ಊರಲ್ಲೇನಾದರೂ ಪೋಸ್ಟಿಂಗ್ ಆದರೆ ಒಳ್ಳೆಯದಿತ್ತು ಅಂತ ಅನಿಸ್ತಾ ಇತ್ತ? ಖಂಡಿತ, ಯಾಕಂದರೆ ನಾನು 30 ವರ್ಷಗಳ ಕಾಲ ನಾನು ಈ ಹುದ್ದೆಯಲ್ಲಿ ಕೆಲಸ ಮಾಡಿದ್ದೀನಿ ನಾನು. ಆದರೆ ನಮ್ಮ ಉಡುಪಿಯಲ್ಲಿ ನಾನು ಹೆಚ್ಚಿನ ಸಮಯ ಇರಲಿಲ್ಲ. ಎಲ್ಲ ಬೆಳ್ತಂಗಡಿ, ಮೂಡುಬಿದ್ರೆ, ಮುಲ್ಕಿ ಮತ್ತು ಬಂಟವಾಳ ಮತ್ತು ಉಳ್ಳಾಳ, ಹೀಗೆ ನಾನು ಸರ್ಕಾರಿ ಬಸ್ಸಲ್ಲಿ ನನ್ನ 25 ವರ್ಷಗಳ ಕಾಲ ನಾನು ಸರ್ವಿಸ್ ಅಂದರೆ ತಿರುಗಾಡಿ ನಾನು ಬಸ್ಸಲ್ಲಿ ತಿರುಗಾಡಿ ನಾನು ಸೇವೆ ಸಲ್ಲಿಸಿದ್ದೀನಿ. ನನಗೆ ಹತ್ತಿರ ಸಿಕ್ಕಿದರೆ ತುಂಬ ಸಂತೋಷ ಇತ್ತು, ಯಾಕಂದರೆ ಇನ್ನೊಂದು 3.5 ವರ್ಷ ನನ್ನ ಸೇವಾ ಅವಧಿ ಇದೆ. ನನಗೆ ಅಲ್ಲಿ ಹತ್ತಿರ ಸಿಕ್ಕಿದರೆ ತುಂಬ ಸಂತೋಷ, ಮತ್ತು ನನ್ನ ಫ್ಯಾಮಿಲಿಯೊಟ್ಟಿಗೆ ಎಲ್ಲ ಕಡೆಯ ಕಾಲದಲ್ಲಿ ಒಂದು ಇರ್ಬೋದೆಂಬುದೇ ನನ್ನ ಬಯಕೆ. ಸರ್, ನಿಮ್ಮ ಜೀವಿತದ ಬಗ್ಗೆ ಅವತ್ತೊಂದು ಕತೆ ಹೇಳಿದ್ದೆವು, ತುಂಬ ಕಷ್ಟದಲ್ಲಿ ನೀವು ಎಜುಕೇಷನ್ ಮಾಡಿದವರು ಸರ್? ಹೌದು, ನಾನು ಬಾಲ್ಯದಲ್ಲಿ ನಾನು ಕಲೀಲಿಕ್ಕೆ ನಮಗೆ ತುಂಬ ಕಷ್ಟ ಇತ್ತು. ನಮ್ಮ ತಂದೆ ನಾವು ಚಿಕ್ಕ ಪ್ರಾಯದಲ್ಲಿ ತೀರೋದ್ರು. ನಮ್ಮ ತಾಯಿ ನಮ್ಮನ್ನು ತುಂಬ ಕಷ್ಟಪಟ್ಟು ಕೂಲಿ ಮಾಡಿ ಅವರು ಅಲ್ಲಿ ಕೆಲಸ ಮಾಡಿ ಹೋಟ್ಲುಗಳಲ್ಲಿ ಮತ್ತು ಅನೇಕ ಕಡೆಯಲ್ಲಿ ಕೆಲಸ ಮಾಡಿ ಕೈ ಕೆಲಸ ಮಾಡಿ ನಮ್ಮನ್ನು ಸಾಕಿದರು. ನಾವು SLC ನಂತರ ಡಿಗ್ರಿ ಶಿವಮೊಗ್ಗದಲ್ಲಿ ನಾನು ಕಲಿತೆ. ನಮ್ಮ 3 ಜನ ಅಣ್ಣ ತಮ್ಮ, ನಾವು ಶಿವಮೊಗ್ಗ
ಒಂದು ಹಾಸ್ಟೆಲಲ್ಲಿ ನಾವು ವಿದ್ಯಾಭ್ಯಾಸ ಮಾಡಿದ್ದೀವಿ 3 ವರ್ಷಗಳ ಕಾಲ. ಒಬ್ಬರು ಪಿ ಡಬ್ಲ್ಯೂ ಅಲ್ಲಿ ಇಂಜಿನಿಯರ್ ಸಣ್ಣವ, ಇನ್ನೊಬ್ಬರು ಪ್ರೊಫೆಸರ್ ಆಗಿ ನಮ್ಮ ಸಹ್ಯಾದ್ರಿ ಕಾಲೇಜಲ್ಲಿ ಇದ್ದಾರೆ. ಆ ಜೀವನದಲ್ಲಿ ತುಂಬ ಕಷ್ಟಪಟ್ಟು ನಮ್ಮ ಮೇಲೆ ಬಂದಿದ್ವಿ, ಅದು ನಮಗೆ ನೆನಪಿದೆ. ಇನ್ನು ನಾವು ಯಾವುದೇ ಕಾರಣಕ್ಕೂ ಈ ಅಧಿಕಾರ ಬಂದ ಮೇಲೆ ನಾವು ಮರೀಲಿಲ್ಲ, ನಾವು ಹಳೆಯದನ್ನು ಮೆಲುಕು ಹಾಕ್ತಾ ಇರ್ತೀವಿ. ಆಗಾಗ ಅದು ನಮಗೆ ಖಂಡಿತವಾಗಿಯೂ ದೇವರು ನಮ್ಮ ಜೀವಿತದಲ್ಲಿ ಒಳ್ಳೆ ಆತನು ಸಹಾಯ ಮಾಡಿದ್ದಾನೆ. ಯಾಕಂದರೆ ನಾವು ಯಾವ ರೀತಿ ನಾವು ಬೆಳೆದು ಬಂದ್ವಿ, ಅದೇ ರೀತಿ ಬಡವರು ಕಂಡಾಗ, ದೀನದಲ್ಲಿದ್ದರೆ ಕಂಡಾಗ ನಮಗೆ ಅದರ ಬಗ್ಗೆ ಅರಿವುಂಟಾಗ್ತದೆ. ಮತ್ತು ನಮ್ಮಿಂದ ಏನು ಕಾನೂನುಬದ್ಧತೆ ಸಹಾಯ ಮಾಡಬೇಕು ಅವರಿಗೆ ಎಂಬುದಾಗಿ ನಾವು ಇಡಿಸಿ ನಾವು ಆ ರೀತಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ಮುಂದೆ ಸಹ ನನ್ನ ನಿವೃತ್ತಿ ಹೊಂದುವವರೆಗೂ ಅದನ್ನೇ ನಾನು ಮುಂದುವರಿಸ್ತೇನೆ. ಉಳ್ಳಾಲದಲ್ಲಿ ಬಹುಶಃ ಹಣ ತಗೊಳ್ಳೋದಾದರೆ ರಾಯಪುರಿಗೆ ತುಂಬ ಅವಕಾಶಗಳಿತ್ತು ಹಣ ಮಾಡಲಿಕ್ಕೆ ಅಂತ ಕೆಲವರೆಲ್ಲ ಹೇಳ್ತಾರೆ. ಯಾಕೆ ಸರ್ ನೀವು ಅಷ್ಟೊಂದು ನಿಷ್ಠುರವ? ಯಾಕಂದರೆ ಹಣನೇ ಜೀವನ ಅಲ್ಲ ನೋಡಿ. ಸರ್ಕಾರ ನಮಗೆ ಅಧಿಕಾರಿಗಳಿಗೆ ನಮಗೆ ಸರ್ಕಾರ ಬೇಕಾದಷ್ಟು ಸ್ಯಾಲ್ರಿ ಕೊಡ್ತದೆ ಮತ್ತು ನಮಗೆ ಬೇಕಾದ ಮೂಲಭೂತ ಸೌಕರ್ಯ ಕೊಡ್ತಾ ಇದೆ. ಅದನ್ನು ಬಿಟ್ಟು ನಾಗರಿಕರಿಂದ ಪಬ್ಲಿಕ್ಕಿಂದ ಯಾವುದೇ ಕಾರಣಕ್ಕೂ ಹಿಂಸೆ ಕೊಟ್ಟು ನಾವು ಯಾರಿದ್ದರೂ ಹಣ ತಗೊಂಡು ಅದು ನಮಗೆ ಒಳ್ಳೆಯದಾಗುವುದಿಲ್ಲ. ಅದರಿಂದ ಅಲ್ಲದೆ ನಮಗೆ ನಮ್ಮ ದೇವರು ಏನು ಹೇಳ್ತಾ ಅಂದರೆ ಪಾಪದ ಸಂಬಳ ಮರಣ ಎಂಬುದಾಗಿ ಹೇಳ್ತದೆ. ಹಾಗಾಗಿ ನಾವು ದೇವರಿಗೆ ಎದುರು ಭಯಪಟ್ಟು ಈ ರೀತಿ ನಾವು ಅದು ತಗೊಳ್ಳೋದಿಲ್ಲ. ನಮಗೆ ಅದು ನಮಗೆ ಒಳ್ಳೆಯದಾಗುವುದಿಲ್ಲ. ನಮ್ಮ ಸ್ವಂತ ದುಡಿದು ನ್ಯಾಯಸಮ್ಮತವಾಗಿ ದುಡಿದ್ರೆ ಅದು ನಮಗೆ ಉಳಿತದೆ. ದೇವರು ಕೊಟ್ಟಿದ್ದು ಕಡೆ ತನಕ, ಮಾನವ ಕೊಟ್ಟಿದ್ದು ಮನೆ ತನಕ ಎಂಬುದಾಗಿ ಒಂದು ಗಾದೆ ಇದೆ. ಹಾಗಾಗಿ ನಾವು ಹೆಚ್ಚಿನ ಆದ್ಯತೆಯ ಹಣಕ್ಕೆ ಕೊಡುವುದಿಲ್ಲ. ನಮ್ಮ ಮನುಷ್ಯ ವ್ಯಕ್ತಿತ್ವಕ್ಕೆ, ಸಮಾಜಕ್ಕೆ ಗೌರವ ಕೊಡಬೇಕು ಮತ್ತು ನಮ್ಮ ಜೀವಿತ ಇನ್ನೊಬ್ಬರಿಗೆ ಮಾಡಲಾಗಿರಬೇಕೆಂಬುದಾಗಿ ನಾವು ಎಣಿಸಿ ಅದನ್ನು ಮುಟ್ಟುವುದಿಲ್ಲ. ಒಂದು ಬ್ರಹ್ಮಕಲಶ ಅತ್ಯಂತ ಕ್ರಿಟಿಕಲ್ ಸ್ಥಿತಿಯಲ್ಲಿ ಸೋಮೇಶ್ವರದಲ್ಲಾಯಿತು ಮತ್ತು ನಿಮ್ಮ ಅವಧಿಯಲ್ಲಿ ಒಂದು ಉಳ್ಳಾಲದ ಉರುಸಾಯಿತು. ಹೇಗೆ ಸರ್ ನಿಮ್ಮ ಸಂತೋಷ ಕೊನೆ? ಖಂಡಿತ ಉರುಸ ಸಂದರ್ಭದಲ್ಲಿ ಒಮ್ಮೆಲೆ ನನಗೆ ಹೇಳುವಾಗ ಹೆದರಿಕಾಯಿತು, ಲಕ್ಷಗಟ್ಟಲೆ ಬರ್ತಾರೆ ಮಾರ್ರೆ ಎಂಬುದಾಗಿ ನನಗೆ ಇಲ್ಲಿಯ ನಮ್ಮ ಸದಸ್ಯರುಗಳು, ನಮ್ಮ ಎಲ್ಲ ನಾಗರಿಕರು ಹೇಳಿದ್ರು ಹೇಗೆ ನಿಭಾಯಿಸ್ತಾರೆ ಈ ಲಕ್ಷಗಟ್ಟಲೆ ಜನ ಬರ್ತದೆ ಎಂಬುದಾಗಿ. ನನಗೊಂದು ನಂಬಿಕೆ ಐತೆ, ಯಾಕಂದರೆ ನಾನು ಕಾರ್ಕಳದಲ್ಲಿ ಮಸ್ತಕಾಭಿಷೇಕ 12 ವರ್ಷಕ್ಕೆ ನಡೆಯುವಂಥ ಆ ಮಸ್ತಕಾಭಿಷೇಕದಲ್ಲಿ ನಾನು ಸುಮಾರು 10 ದಿನಗಳ ಕಾಲ ಕಾರ್ಕಳದ ಮಸ್ತಕಾಭಿಷೇಕದಲ್ಲಿ ನಾನು ನನ್ನ ಅವಧಿಯಲ್ಲಿ ಅಲ್ಲಿ ಸ್ವಚ್ಛತೆ ಕಾಪಾಡಿದ್ದು ನನಗೆ ನೆನಪಿತ್ತು. ನಾನು ಅದು ಧೈರ್ಯ ಆಯಿತು ನನಗೆ. ಅಲ್ಲಿ ಲಕ್ಷಗಟ್ಟಲೆ ಒಂದು ದಿನಕ್ಕೆ 1 ರಿಂದ 1.5 ಲಕ್ಷ ಜನಸಂಖ್ಯೆ ಬರ್ತಾಯಿತ್ತು, ಪ್ರವಾಸಿಗರು ಬರ್ತಾಯಿದ್ರು. ಅದನ್ನು 10 ದಿನಗಳ ಕಾಲ ನಿಭಾಯಿಸಿದ್ವಿ. ಆ ಒಂದು ನನಗೆ ಆಲೋಚನೆ ಪ್ರಕಾರ ನನಗೆ ನೆನಪು ಬಂತು ಮತ್ತು ಧೈರ್ಯ ಇತ್ತು ನನಗೆ, ನಾನು ಮಾಡಿ ತೋರಿಸ್ತೀನಿ ಎಂಬುದಾಗಿ. ಮತ್ತು ನನ್ನ ಸಿಬ್ಬಂದಿಗಳ, ಹೆಲ್ತ್ ಇನ್ಸ್ಪೆಕ್ಟರ್ಗಳು, ನನ್ನ ಪೌರ ಕಾರ್ಮಿಕರಿಗೆ ನಾನು ಗೈಡ್ ಮಾಡಿದೆ, ಈ ರೀತಿ ಮಾಡಬೇಕು, ಈ ರೀತಿ ಮಾಡಬೇಕು ಎಂಬುದಾಗಿ. ಅವರಿಗೆ ಕಳೆದ 1 ವಾರದಿಂದ ಅವರಿಗೆ ಗೈಡ್ ಮಾಡಿ ಫೆಬ್ರವರಿ 6ರಿಂದ ನಡೆದಂಥ ಇದು ನಮ್ಮ ಉರುಸು ಸಂದರ್ಭದಲ್ಲಿ ಪ್ರತಿನಿತ್ಯ ನಾನು ಬೆಳಿಗ್ಗೆ ಹೋಗಿ ವಿಜಿಟ್ ಮಾಡ್ತಾ ಇದ್ದೆ. ಎಲ್ಲೆಲ್ಲಿ ನಾನು ಮತ್ತೆ ವಿಜಿಟ್ ಮಾಡಿ ನಮ್ಮ ನೌಕರಿಗೆ ಗೈಡ್ ಮಾಡ್ತಾ ಇದ್ದೆ ಪೌರ ಕಾರ್ಮಿಕರಿಗೆ. ನೋಡಿ, ಕಸ ಅಲ್ಲಿ ಕಾಣಬಾರ್ದು ನಾನು ಬರುವಾಗ. ಮತ್ತು ಆ ವಠಾರದಲ್ಲೆಲ್ಲ ತಿರುಗಾಡಿ ಸ್ವತಃ ನಾನೇ ಆ ಸುತ್ತಲೂ ಸುತ್ತಾಡಿ ಗೈಡ್ ಮಾಡಿ ಅದನ್ನು ನಿಭಾಯಿಸಿದ್ವಿ. ನಮಗೇನು ಅಷ್ಟು ಎಣಿಸಲಿಲ್ಲ, ಯಾವುದೇ ಕಷ್ಟ ಆಗಲಿಲ್ಲ. ಅದು ದೇವರ ಕೃಪೆ ಮಾತ್ರ ನಮಗೆ ನಿಜವಾಗ್ಲೂ. ಎಸ್ ಸರ್, ಈಗ ಕೊನೆಯ ಮಾತು. ಉಳ್ಳಾಲದಿಂದ ತೆರಳುವಾಗ ಉಳ್ಳಾಲದ ಜನತೆಗೆ ಜೊತೆಗೆ ನಿಮಗೆ ಸಹಕಾರ ಕೊಟ್ಟರು? ಖಂಡಿತ, ಉಳ್ಳಾಲ ಜನತೆ ನನಗೆ ಹೆಚ್ಚಿನ ಜನರು ನನಗೆ ಸಹಕಾರ ಕೊಟ್ಟಿದ್ದಾರೆ. ಮತ್ತು ನನಗೆ ತುಂಬ ಜನರು ನನ್ನ ಬೆನ್ನಿಂದೆನ್ನಿತ್ತು ನನಗೆ ಬೆನ್ನು ತಟ್ಟಿದ್ದಾರೆ. ಇಲ್ಲಿಯ ನಾಗರಿಕರು ಖಂಡಿತವಾಗಿ ನನಗೆ ಸಹಕಾರ ಕೊಟ್ಟಿದ್ದಾರೆ. ಅಡ್ಮಿನಿಸ್ಟ್ರೇಷನ್ ಇರ್ಬೋದು, ಸಣ್ಣ ಪುಟ್ಟ ಲೋಪದೋಷಗಳಿದ್ದಾಗಲೂ ಸಹ ಜನರು ಕರೆಸಿ ನಾನು ಕೂತು ಅವರಿಗೆ ಕೆಲಸ ಮಾಡುವಾಗ ಅವರು ಹೆಮ್ಮೆ ಪಟ್ಟಿದ್ದಾರೆ. ಜನರಿಗೆಲ್ಲ ಗೊತ್ತಿದೆ ನಾನು ಏನೆಂಬುದಾಗಿ. ಹಾಗಾಗಿ ಜನರಿಗೆ ನಾನು ನನ್ನ ವೈಯಕ್ತಿಕವಾಗಿಯೂ ಮತ್ತು ನಾನು ಒಬ್ಬ ಕಮಿಷನರ್ ಆಗಿ ಇಲ್ಲಿ ಕೆಲಸ ಮಾಡಿದ್ದಕ್ಕೆ ಸಹಕಾರ ಕೊಟ್ಟದ್ದೆಲ್ಲ ನಾಗರಿಕರಿಗೆ, ಜನಪ್ರತಿನಿಧಿಗಳಿಗೆ,